ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2022 ಮತ್ತು 23ನೇ ಸಾಲಿನಲ್ಲಿ ಡಿಗ್ರಿಗೆ ಅಡ್ಮಿಷನ್ ಆಗಬೇಕು ಅಂತಿರುವಂಥ ವಿದ್ಯಾರ್ಥಿಗಳು ನಮಗೆ ಕಮೆಂಟ್ ಮಾಡಿದ್ದು ಕೇಳ್ತಾನೆ ಇದ್ರು ಡಿಗ್ರಿ ಅಡ್ಮಿಷನ್ ಯಾವಾಗಿಂದ ಶುರು ಆಗ್ತಿದೆ ಫಸ್ಟ್ ಇಯರ್ಗೆ ಅಂತಂದ್ಬಿಟ್ಟು. ಸೊ ಕರ್ನಾಟಕ ರಾಜ್ಯದಲ್ಲಿ ಡಿಗ್ರಿ ಅಡ್ಮಿಷನ್ ಯಾವಾಗಿಂದ ಶುರು ಆಗುತ್ತೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿದ್ಯಾರ್ಥಿಗಳಿಗೆ. ವಿಡಿಯೋನ ತಪ್ಪದೇ ಕೊನೆವರೆಗೂ ನೋಡಿ. ಮೊದಲ ಬಾರಿಗೆ ನಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹೆಚ್ಚಿಗೆ ಎಜುಕೇಷನ್ ಅಪ್ಡೇಟ್ಸ್ನ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಆಗ್ತಕ್ಕಂಥ ವಿಡಿಯೋಸ್ನ ನಮ್ಮ ಚಾನಲಲ್ಲಿ ಮಾಡ್ತಾ ಇರ್ತೇನೆ. ಈ ಒಂದು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಅಫಿಷಿಯಲ್ ನೋಟಿಫಿಕೇಶನ್ಗಳು, ಇನ್ಫಾರ್ಮೇಷನ್ಗಳು, ಟೈಮ್ ಟೇಬಲ್ಗಳನ್ನು ಅಪ್ಲೋ ಮಾಡ್ತಾ ಇರ್ತೇನೆ ವಿದ್ಯಾರ್ಥಿಗಳು ಚೆಕ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೆಚ್ಚಿಗೆ ವಿಡಿಯೋಗಾಗಿ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯದಲ್ಲಿ 2022-23ನೇ ಸಾಲಿನಲ್ಲಿ ಡಿಗ್ರಿ ಅಡ್ಮಿಷನ್ ಫಸ್ಟ್ ಇಯರ್ ಯಾವಾಗ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರುವಂಥದ್ದು. ಅಂದರೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕೆ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು. ಬಹುತೇಕ ವಿದ್ಯಾರ್ಥಿಗಳು ರಿಸಲ್ಟ್ ಬಂದು ಪಾಸಾದಮೇಲೆ ಡಿಗ್ರಿ ಕಡೆಗೇ ಗಮನ ಹರಿಸ್ತಾರೆ. ಸೊ ಡಿಗ್ರಿಗೆ ಅಡ್ಮಿಷನ್ ಆಗಬೇಕು ಅಂತಿರ್ತಾರೆ. ಸೊ ಈ ಒಂದು ವಿದ್ಯಾರ್ಥಿಗಳಿಗೆ 2022-23ನೇ ಸಾಲಿನಲ್ಲಿ ಡಿಗ್ರಿ ಫಸ್ಟ್ ಇಯರ್ ಅಡ್ಮಿಷನ್ ಯಾವಾಗಿಂದ ಶುರುವಾಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಈ ಇದರ ಕುರಿತು ವಿದ್ಯಾರ್ಥಿಗಳಿಗೆ ಮಾಹಿತಿನ ಕೊಡ್ತಾ ಇದ್ದಾರೆ ಈ ಒಂದು ವಿಡಿಯೋದಲ್ಲಿ. ಸೊ ಸೆಕೆಂಡ್ ಪಿ ಯು ಸಿಯನ್ನು ಪಾಸಾಗಿರುವಂಥ ವಿದ್ಯಾರ್ಥಿಗಳಿಗೆ ಅವರ ಒಂದು ಫಲಿತಾಂಶ ಏನು ಪ್ರಕಟ ಆಗುತ್ತಲ್ಲ, ಅಂದರೆ ಸೆಕೆಂಡ್ ಪಿ ಯು ಸಿಯ ಫಲಿತಾಂಶ ಪ್ರಕಟ ಆದ ಒಂದೆರಡು ಮೂರು ದಿನದಲ್ಲಿ ಈ ಕುರಿತು ಮಾಹಿತಿನ ಕೊಡ್ತಾರೆ. ಡಿಗ್ರಿ ಅಡ್ಮಿಷನ್ಗಳು ಕೂಡ ಶುರುವಾಗುತ್ತೆ. ಡಿಗ್ರಿ ಅಡ್ಮಿಷನ್ ಕುರಿತು ರಿಸಲ್ಟ್ ಬಂದ ನಂತರವಷ್ಟೇ ಒಂದು ಡಿಗ್ರಿ ಅಡ್ಮಿಷನ್ ಕುರಿತು ಮಾಹಿತಿನ ಉನ್ನತ ಶಿಕ್ಷಣ ಇಲಾಖೆಯವರು ಕೊಡ್ತಾರೆ. ಡಿಗ್ರಿ ಅಡ್ಮಿಷನನ್ನು ಯಾವಾಗಿಂದ ಶುರು ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸೊ ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟ ಆದ ಎರಡರಿಂದ ಮೂರು ದಿನಗಳ ನಂತರದಲ್ಲೇ ಒಂದು ಅಡ್ಮಿಷನ್ಗಳು ಶುರುವಾಗುತ್ತೆ. ಸೊ ಅಷ್ಟರಲ್ಲೇ ಒಂದು ಮಾಹಿತಿಗಳು ಬರ್ತದೆ ವಿದ್ಯಾರ್ಥಿಗಳಿಗೆ. ಹೆಚ್ಚಿಗೆ ಅಪ್ಡೇಟ್ಗಳು ಬಂದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅಡ್ಮಿಷನ್ ಕುರಿತು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೇನೆ. ಹೆಚ್ಚಿಗೆ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದುವರೆಗೂ ಕೂಡ ಉನ್ನತ ಶಿಕ್ಷಣ ಇಲಾಖೆ ಕಡೆಯಿಂದ ಡಿಗ್ರಿ 2022-23ನೇ ಸಾಲಿನಲ್ಲಿ ಫಸ್ಟ್ ಇಯರ್ನ ಒಂದು ಅಡ್ಮಿಷನ್ ಕುರಿತು ಯಾವಾಗಿಂದ ಶುರು ಮಾಡ್ತಾರೆ ಅಂತಂದ್ಬಿಟ್ಟು ಅಪ್ಡೇಟನ್ನು ಕೊಟ್ಟಿಲ್ಲ. ಸೊ ಅವರು ತಿಳಿಸ್ಕೊಟ್ಟಾಗ ನಿಮಗೆ ತಿಳಿಸ್ತೇನೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಎಲ್ಲರೂ ಕೂಡ ಒಂದು ಡೌಟಲ್ಲಿ ಇರ್ತಾರೆ ಅಡ್ಮಿಷನ್ ಯಾವಾಗಿಂದ ಶುರುವಾಗುತ್ತೆ ಅಂತಂದ್ಬಿಟ್ಟು. ಸೊ ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಡಿಯೋ ಶೇರ್ ಮಾಡಿ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇನೆ.